ಮೇಡಮ್. ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಈ ಕೆಲವು ಸಾಕ್ಷ್ಯಚಿತ್ರಗಳೆಲ್ಲ ಇರುತ್ತಲ್ಲ, ನಾವು ನ್ಯಾಷನಲ್ ಜಿಯೋಗ್ರಫಿ ಇದರಲ್ಲೆಲ್ಲ ನಾವು ನೋಡ್ತೀವಿ, ಆ ಥರದ್ದು ಏನಾದ್ರು ಒಂದು ಸ್ಕ್ರೀನಿಂಗ್ ಆಗೋದು ಅಥವಾ ಸಿನಿಮಾ ಇದು ಮಾಡೋದು ಪ್ರದರ್ಶನ ಆ ಥರ ಏನಾದ್ರು ಮಾಡ್ತೀರಾ ಲೈಬ್ರರಿಯಲ್ಲಿ? ಸರ್, ನಾವು ಸಕ್ಸಸ್ಫುಲ್ ಸ್ಟೋರೀಸ್ ಅಂತ ಆ ಥರದ್ದೆಲ್ಲ ಇದ್ದಾವೆ. ಸೊ ಇಂಟರ್ನೆಟ್ ಫೆಸಿಲಿಟೀಸ್ ಇದ್ದಾಗ ಕಾಲೇಜ್ ಮಕ್ಕಳು ಅವ್ರಿಗೆ ಯಾವ್ದು ಬೇಕು ಅದನ್ನ ಅವರು ಗೂಗಲಿಂಗ್ ಮಾಡ್ಕೊಂಡಾಗಿರ್ಬೋದು ಅಥವಾ ಅದಕ್ಕೆ ಆದಂತ ಸೆಪರೇಟ್ ಫೋಲ್ಡರ್ಸ್ ಇರುತ್ತೆ, ಅಲ್ಲಿ ಅವರನ್ನ ಮಾಡ್ಬೋದು. ಬಟ್ ತಾವೇ ಪರ್ಟಿಕ್ಯುಲರ್ ಆಗಿ ಅವರನ್ನ ಕರೆದು ಚಿತ್ರಗಳಂತ ತೋರಿಸ್ತಾ ಇಲ್ಲ, ಅವ್ರಿಗೆ ಆಸಕ್ತಿ ಇರುವಂತ ಕ್ಷೇತ್ರಗಳನ್ನ ಅವರು ಅಲ್ಲಿ ಅಧ್ಯಯನ ಮಾಡ್ಬೋದು. ಮೇಡಮ್, ಸ್ಮಾರ್ಟ್ ಬೋರ್ಡ್ ಅಂತ ಹೇಳಿದ್ರಲ್ಲ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮೇಡಮ್? ಹೆಂಗೆ ಅದು ಯೂಸ್ ಮಾಡ್ತಾರೆ ಮಕ್ಕಳಾಗಲಿ ಅಥವಾ ಯೂಸ್ ಮಾಡೋರಾಗಲಿ? ಸರ್, ಅದು ಏನಾಗಿದೆ ಅಂದ್ರೆ ಸೆಲ್ಕೊ ಸೋಲಾರ್ ಕಂಪನಿ ಮತ್ತೆ ಒಂದು ಮಿಂಡಾ ಅಂತ ಎನ್ ಜಿ ಒ ಸಂಸ್ಥೆ ಮತ್ತೆ ಗ್ರಾಮ ಪಂಚಾಯತಿ ಇವ್ರ ಮೂರು ಹಣ ಹಾಕ್ಬಿಟ್ಟು ಅದೊಂದು ಸ್ಮಾರ್ಟ್ ಕ್ಲಾಸ್ ಅಂತ ನಾವು ಮಾಡ್ತಾ ಇದೀವಿ. ಇದೇನಾಗುತ್ತೆ ಅಂದ್ರೆ ಡಿಫಾಲ್ಟ್ ಆಗಿ ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್, ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಮೂರು ತುಂಬಾ ಕಷ್ಟ ಇರುತ್ತೆ. ಸೊ ಈ ಮೂರನ್ನ ಕೂಡ ಸಬ್ಜೆಕ್ಟ್ ಅನ್ನ ಅಲ್ಲಿ ಅಲ್ಲಿ ಇದ್ ಮಾಡಿರ್ತಾರೆ, ಡಿಫಾಲ್ಟ್ ಆಗಿ ಹಾಕಿರ್ತಾರೆ, ಇನ್ಬಿಲ್ಟ್ ಅಲ್ಲಿ ಇರುತ್ತೆ. ಅದು ಅದನ್ನ ಅವರು ಪ್ರಯೋಗಗಳ ಮೂಲಕ ಪಾಠವನ್ನ ಮಾಡ್ತಾ ಹೋಗ್ತಾರೆ. ಸೊ ಒಂದ್ ವೇಳೆ ಟೀಚರ್ ಇಲ್ಲಿ ಇಲ್ಲದೆ ಇದ್ರು ಕೂಡ ಮಕ್ಕಳು ತಮಗೆ ಬೇಕಾಗಿರುವಂತ ಸಬ್ಜೆಕ್ಟ್ ಅನ್ನ ಹಾಕೊಂಡು ಅಲ್ಲಿ ಕೇಳ್ಬೋದು. ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಸೊ ಮಕ್ಳು ನಾವೇನೀಗ ಪ್ರಯೋಗ ಮುಖಾಂತರ ಪಾಠ ಹೇಳೋದು ಕಷ್ಟ ಅಲ್ಲಿ ಅಲ್ವಾ, ಪ್ರೈಮರಿ ಸ್ಕೂಲ್ ಮಕ್ಕಳಲ್ಲಿ. ಸೊ ಕಾಲೇಜ್ಗಳಲ್ಲಿ ನಮ್ಗೆ ಲ್ಯಾಬ್ ಇರುತ್ತೆ, ಆದ್ರೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಅದ ಅವಕಾಶ ಇರಲ್ಲ. ಆದ್ರೆ ಸ್ಮಾರ್ಟ್ ಬೋರ್ಡ್ಗಳಲ್ಲಿ ಏನಾಗ್ತಿದೆ ಅಂದ್ರೆ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಪ್ರಯೋಗಗಳ ಮೂಲಕ ಪಾಠವನ್ನ ಹೇಳ್ತಾ ಹೋಗ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅದು ಮಕ್ಕಳಿಗೆ ಹೆಚ್ಚು ಇದಾಗ್ತಿದೆ. ಆ ಪಾಠ ಮುಗಿದ ನಂತರ ಅವ್ರಿಗೆ ಎಕ್ಸರ್ಸೈಸ್ ಕೂಡ ಇರುತ್ತೆ, ಅಂದ್ರೆ ಕ್ವಶನ್ ಆನ್ಸರ್ ಇರುತ್ತೆ ಮಕ್ಕಳಿಗೆ. ಸೊ ಅದನ್ನ ಅವ್ರಿಗೆ ಮನನ ಮಾಡ್ಕೊಳಕ್ಕೆ ಬೇಕಾದಂತ ಆಕ್ಟಿವಿಟೀಸ್ ಎಲ್ಲ ಕೂಡ ಅದ್ರಲ್ಲಿ ಇರುತ್ತೆ. ಸೊ ಇದು ಹೆಚ್ಚು ಈ ರೀತಿ ಅದು ಸ್ಮಾರ್ಟ್ ಬೋರ್ಡ್ ವರ್ಕ್ ಆಗುತ್ತೆ ಸರ್, ತುಂಬಾ ಉಪಯುಕ್ತವಾದಂತ ಮಾಹಿತಿ. ಈಗ ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ಶಿಕ್ಷಕರ ಕೊರತೆ ಇದೆ. ಸೊ ಒಂದ್ರಿಂದ ನಾಲ್ಕನೇ ತರಗತಿ ಇದೆ ಅಂದ್ರೆ ಇಬ್ಬರೇ ಟೀಚರ್ ಮೇಂಟೈನ್ ಮಾಡ್ತಾ ಇರ್ತಾರೆ, ಎಲ್ಲಾ ಕ್ಲಾಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕಾಗಲ್ಲ. ಅಂತ ಸಮಯದಲ್ಲಿ ಸ್ಮಾರ್ಟ್ ಬೋರ್ಡ್ ಇದ್ದಾಗ ಸೊ ಮಕ್ಕಳು ತಮಗ್ ತಾವೇ ಎಂಗೇಜ್ ಆಗಿರ್ತಾರೆ. ಮತ್ತೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕ್ರಿಯೇಟಿವಿಟಿನ ಅದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಮಕ್ಕಳನ್ನ ಕ್ರಿಯೇಟಿವಿಟಿ. ಅದು ನಾನು ಅಬ್ಸರ್ವ್ ಮಾಡಿರುವಂತದ್ದು, ಯಾಕೆಂದ್ರೆ ಸ್ಮಾರ್ಟ್ ಬೋರ್ಡ್ ಬರಕ್ ಮುಂಚೆ ಮತ್ತೆ ಬಂದ ನಂತರ ಅಧ್ಯಯನ ಮಾಡಿರ್ತಾರೆ ಮಕ್ಳ ಕ್ರಿಯೇಟಿವಿಟಿ ಮತ್ತೆ ಅವ್ರ ವೊಕ್ಯಾಬ್ಯುಲರಿ, ಅವ್ರ ಸ್ಪೀಕಿಂಗ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅದು. ಮೇಡಮ್, ಆಮೇಲೆ ಇನ್ನೊಂದು ವಿಚಾರ ಮೇಡಮ್, ಈಗ ನೀವು ಸ್ಮಾರ್ಟ್ ಬೋರ್ಡ್ ಅಲ್ಲಿ ಇದು ಪಾಠ ಮಾಡ್ತೀರಾ ಅಂತ ಹೇಳ್ತೀರಾ, ಅದ್ರಲ್ಲಿ ಒನ್ ಆನ್ ಒನ್ ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಹೇಗೆ ಈ ಬೇರೆ ಬೇರೆ ಆಪ್ ಮೂಲಕ ವರ್ಚುವಲ್ ಕ್ಲಾಸಸ್ ಎಲ್ಲ ಮಾಡ್ತಾರಲ್ಲ, ಆ ತರ ಕನೆಕ್ಟ್ ಮಾಡ್ಕೊಂಡು ಪಾಠ ಮಾಡಕ್ ಆಗುತ್ತಾ ಮೇಡಮ್ ಲೈಬ್ರರಿಲಿ? ಮಾಡಬಹುದು ಅನ್ಸುತ್ತೆ, ಬಟ್ ನಮ್ಮಲ್ಲಿ ಇದಿಲ್ಲ. ಕ್ಯಾಮ್ರಾ ಏನಾದ್ರು ಹಾಕ್ಬೇಕು ಅಲ್ವಾ ಸ್ಮಾರ್ಟ್ ಬೋರ್ಡ್, ಸ್ಮಾರ್ಟ್ ಬೋರ್ಡ್ ಒಂದು ಕ್ಯಾಮ್ರಾ ಬರ್ಬೇಕಾಗತ್ತೆ. ಇದು ನಾವ್ ಹೇಳಿರುವಂತ ಸ್ಮಾರ್ಟ್ ಕ್ಲಾಸ್ ಯಾವ ರೀತಿ ಇದೆ ಅಂದ್ರೆ, ಇದು ಡಿಫಾಲ್ಟ್ ಆಗಿ ಆಲ್ರೆಡಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ತುಂಬಿರ್ತಾರೆ ಅದ್ರಲ್ಲಿ. ಸೊ ಸಬ್ಜೆಕ್ಟ್ ವೈಸ್ ಪಾಠಗಳ ವೈಸ್ ಅದು ಇರುತ್ತೆ. ಸೊ ಯಾವ ಪಾಠ ಬೇಕೋ ಆ ಪಾಠವನ್ನ ಕ್ಲಿಕ್ ಮಾಡ್ಕೊಂಡು ಮಕ್ಕಳು ನೋಡ್ಕೊಂತಾವ್. ಮುಂಬರುವ ದಿನದಲ್ಲಿ ಮೋಸ್ಟ್ಲಿ ಕ್ಯಾಮ್ರಾನ ಆಡ್ ಮಾಡಿ ಬೇರೆಯವರು ಸಹ ಹೇಳ್ಕೊಡುವಂತ ಒಂದು ಸಾಧ್ಯತೆಗಳು ಇದೆಯಾ ಮೇಡಮ್? ಮಾಡಬಹುದು ಆತರ ಬದಲಾವಣೆಗಳು ಇದೆ ಸರ್, ಖಂಡಿತ ಸರ್, ಆ ಅವಕಾಶಗಳು ಇದೆ. ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ, ಈಗೆಲ್ಲ ಏನ್ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆಯೋ ನಮ್ಮ ಅರ್ಬನ್ ಪ್ರದೇಶದಲ್ಲಿ, ಆತರ ರೂರಲ್ ಅಲ್ಲೂ ಕೂಡ ನಾವು ಮಾಡಬಹುದು. ಅದಕ್ಕೆ ಹೆಚ್ಚಾಗಿ ಶಿಕ್ಷಕರು ಆಸಕ್ತಿ ವಹಿಸಬೇಕು, ಅವ್ರು ಮುಂದೆ ಬರಬೇಕು, ಖಂಡಿತ ಮಾಡಬಹುದು ಸರ್. ಲೋಕೇಶ್ ಸರ್ ಏನೋ ಕೇಳ್ತಾ ಇದ್ರಿ ಮೇಡಮ್. ಆಮೇಲೆ ಈಗ ಇದು ಸೈನ್ಸ್ ಅಂತ ನೀವು ಹೇಳಿದ್ರಲ್ಲ, ಅದರಲ್ಲಿ ಪ್ರಯೋಗಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಹೇಗೆ ಅಂದ್ರೆ ಈ ಡ್ರ್ಯಾಗ್ ಅಂಡ್ ಡ್ರಾಪ್ ತರನೇ ಇರುತ್ತಾ ಮೇಡಮ್? ಸ್ಮಾರ್ಟ್ ಬೋರ್ಡ್ ಅಲ್ಲಿ ಒಂದೊಂದೇ ತಗೊಂಡು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಆತರ ಬರುತ್ತಾ, ಬೆರಳಲ್ಲೇ ಅವ್ರು ಇದು ಮಾಡಬಹುದು ಟಚ್ ಸ್ಕ್ರೀನ್ ತರ? ಹೌದು ಸರ್, ಟಚ್ ಸ್ಕ್ರೀನ್ ತರ ಮಾಡಬಹುದು. ಸಂದೇಹಗಳೆಲ್ಲ ಇದ್ರೆ ಏನ್ ಮಾಡ್ತಾರೆ ಮೇಡಮ್? ಅದು ಅವ್ರಿಗೆ ಡೌಟ್ಸ್ ಬಂತು ಅಂದಾಗ ಯಾರನ್ನ ಅಪ್ರೋಚ್ ಮಾಡ್ತಾರೆ ಈ ಲೈಬ್ರರಿಯಲ್ಲಿ? ಅದನ್ನ ಟೀಚರೇ ಇದ್ ಮಾಡ್ಬೇಕಾಗತ್ತೆ, ಟೀಚರ್ಸ್ ಗಳನ್ನೇ ಸಂದೇಹಗಳನ್ನ ಇದ್ ಮಾಡ್ಬೋದು. ನಾವು ಈಗ ಸ್ಮಾರ್ಟ್ ಬೋರ್ಡ್ ಗಳನ್ನ ಎಲ್ಲಾ ಶಾಲೆಗಳಿಗೂ ಇಂಪ್ಲಿಮೆಂಟ್ ಮಾಡಿದೀವಿ, ಲೈಬ್ರರಿನಲ್ಲಿ ಇಟ್ಕೊಂಡಿಲ್ಲ. ಯಾಕೆಂತಂದ್ರೆ ಲೈಬ್ರರಿಗೆಲ್ಲ ಬರೋದಕ್ಕೆ ಒಬ್ಬರಿಗೆ ಕಷ್ಟ ಆಗ್ತದೆ ಎಲ್ಲಾ ಮಕ್ಳುಗಳು ಅಂದ್ಬಿಟ್ಟು ಪ್ರತಿ ಶಾಲೆಗಳು ಹಾಕೊಟ್ಟಿದೀವಿ. ಸೊ ಮತ್ತೆ ಅವ್ರಿಗೆ ಟೀಚರ್ಸ್ಗೆ ಆ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ತರಬೇತಿಗಳು ಕೂಡ ಆಗಿದೆ, ಸಂಬಂಧಪಟ್ಟ ಸೆಲ್ಕೋದವರ ಬಗ್ಗೆ ಎರಡು ಮೂರು ತರಬೇತಿಗಳನ್ನ ಕೊಟ್ಟಿದ್ದಾರೆ. ಸೊ ಅದಾಗಿಯೂ ಕೂಡ ಏನಾದ್ರು ಸಮಸ್ಯೆಗಳು ಬಂದಾಗ ಅಥವಾ ಈ ರೀತಿ ಅವ್ರ ಮಕ್ಳಿಗೆ ಡೌಟ್ಸ್ ಗಳಿದ್ದಾಗ ಏನಾಗುತ್ತೆ, ಅವರು ಟೀಚರ್ಸ್ ಗಳನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಲೈಬ್ರರಿಗೆ ಟೀಚರ್ಸ್ ಯಾರು ಒಬ್ರು ಅಂದ್ರೆ ಈಗ ರೆಪ್ರೆಸೆಂಟೇಟಿವ್ ಆಗಿ ಬರ್ತಾರೆ ಮೇಡಮ್ ಶಾಲೆಯಿಂದ ಒಬ್ರು, ಅದಕ್ಕೆ ಅವ್ರ ಜೊತೆಗೆ ಮಾನಿಟರ್ ಮಾಡಕ್ಕೆ ಮತ್ತೆ ಏನ್ ಕಲಿತಾರೆ ಅಂತ ಅದ್ರ ಡಿಸ್ಕಸ್ ಮಾಡಕ್ಕೆಲ್ಲ ಇರ್ತಾರಲ್ಲ ಮೇಡಮ್? ಹೌದು ಸರ್, ಇರ್ತಾರೆ. ಈಗ ಕೊರೋನಾ ಬಂದಾಗಿಂದ ನಮ್ಗೆ ಅದು ಯಾವ್ದು ನಡೀತಾ ಇಲ್ಲ ಸರ್, ಸದ್ಯಕ್ಕೆ ಸ್ಟಾಪ್ ಆಗಿದೆ. ಆಗಷ್ಟೇ ಶುರು ಆಗ್ತಾ ಇತ್ತು, ಸೊ ಈ ಕೊರೋನಾದಿಂದ ನಿಂತಿದೆ. ಈಗ ಮಕ್ಕಳು ಶಾಲೆಗೆ ಬರಕ್ ಶುರು ಮಾಡಿದ್ದಾರೆ.
ಸೊ ಇನ್ನು ಮುಂದೆ ಈ ತರ ನೀವು ಹೇಳಿದ್ದು ಕೆಲವೊಂದೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ. ಮೇಡಮ್, ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದ್ರಿ, ಅದರಲ್ಲಿ ಯಾರು ಅಂದ್ರೆ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರಾ ಮೇಡಮ್ ಅದು ಕಲಿಯಕ್ಕೆ ಅಂತ ಹೇಳಿ? ಸರಿ, ಡಿಗ್ರಿ ಮುಗಿದು ಈಗ ನಿರುದ್ಯೋಗ ಕೆಲಸವನ್ನ ಹುಡುಕ್ತಾ ಇರ್ತಾರೆ ಅಂತವ್ರಿಗೆಲ್ಲ ನಾವು ಈಗಾಗಲೇ ಲಿಸ್ಟ್ ಔಟ್ ಮಾಡಿದೀವಿ ಎಷ್ಟು ಈಗ ಒಂದು ಗ್ರಾಮದಲ್ಲಿ ಎಷ್ಟು ಜನ ಆ ರೀತಿ ನಿರುದ್ಯೋಗಿಗಳು ಇದ್ದಾರೆ ಮತ್ತೆ ಯಾರು ಕೆಲಸದ ಆಕಾಂಕ್ಷಿಗಳಾಗಿದ್ದಾರೆ ಅಂತವ್ರನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಯಾವುದೇ ರೀತಿ ಕಾನ್ಫರ್ ಆದ್ರೆ ತಕ್ಷಣ ಅವ್ರಿಗೆ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಮಾಹಿತಿಯನ್ನ ತಲುಪಿಸ್ತೀವಿ. ಮತ್ತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗವಾಗುವಂತಹ ಈ ಜನರಲ್ ಜಿ ಕೆ ಆಗಿರ್ಬೋದು ಮತ್ತೆ ಇತರ ವಿಷಯಗಳೆಲ್ಲವೂ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಒಬ್ರು ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಇಂದಾನೆ ನಾವು ಎಲ್ಲಾ ಒಂದು ಸುಮಾರು 8,000 ಪುಸ್ತಕಗಳನ್ನ ಅಂದ್ರೆ ಸಾಫ್ಟ್ ಕಾಪೀಸ್ನ ಅವ್ರು ಕೊಟ್ಟಿದ್ದಾರೆ ಅದು ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅವ್ರಿಗೆ ಓದ್ಬೋದು. ತದನಂತರ ಎಲ್ಲಿ ತರಬೇತಿಗಳು ನಡೀತಾ ಇರುತ್ತೋ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪ್ಸ್ ತುಂಬಾ ಇದಾವೆ, ನಮ್ಮ ಸ್ನೇಹಿತರೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಅವರನ್ನ ಜಾಯಿನ್ ಅನ್ನ ಮಾಡ್ತೀವಿ. ತೀರಾ ಕಡು ಬಡುವ ಮಕ್ಕಳು ಇದ್ರೆ ಅವ್ರಿಗೆ ನಾವು ಫೀಸ್ ಅನ್ನ ತುಂಬುವಂತ ಕೆಲಸಗಳನ್ನು ಮಾಡ್ತೀವಿ. ಮತ್ತೆ ಅವ್ರು ಹೆಚ್ಚು ಯಾಕೆಂದ್ರೆ ಮನೆಗಳಲ್ಲಿ ಓದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಅಡ್ಡಿ ಅಡೆತಡೆಗಳು ಇರುತ್ತೆ ಸರ್, ಯಾಕೆಂದ್ರೆ ವಿದ್ಯುತ್ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಗೆ ಬಂದಾಗ ಓದ್ಕೊಳಕ್ಕೆ ಅವ್ರಿಗೆ ಪ್ರೈವಸಿ ಇರೋದಿಲ್ಲ, ಸೆಪ್ರೇಟ್ ರೂಮ್ ಇರೋದಿಲ್ಲ. ಸೊ ಹಂಗಾಗಿ ಅವರು ಗ್ರಾಮ ಪಂಚಾಯತಿಯಲ್ಲಿ ರಾತ್ರಿ ಎಲ್ಲ ಕೂಡ ಅಧ್ಯಯನ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶವನ್ನ ನಾವು ಕೊಡ್ತೀವಿ. ಮೇಡಮ್, ಆಮೇಲೆ ಇನ್ನೊಂದು ವಿಚಾರ ಮೇಡಮ್, ಈಗ ಹೊಸದಾಗಿ ಯಾರಲ್ಲಿ ಏನಾದ್ರು ಚೀಫ್ ಗೆಸ್ಟ್ ಆಗಿ ಕರೆಸಿ ಫಂಕ್ಷನ್ಗಳನ್ನು ಮಾಡೋದು ಈ ತರದ ಕಾರ್ಯಕ್ರಮಗಳು ಲೈಬ್ರರಿಯಲ್ಲಿ ನಡೆಯುತ್ತಾ ಮೇಡಮ್, ಡಿಜಿಟಲ್ ಲೈಬ್ರರಿಯಲ್ಲಿ? ಸರ್, ಅದು ಮಾಡಬೇಕು ಅಂತ ನಮ್ಗಿದೆ, ಬಟ್ ಈಗ ಕೊರೋನಾದಿಂದ ಅಂತವ್ ಯಾವ್ದು ಆಗಿಲ್ಲ ಸರ್. ಯಾಕೆಂತಂದ್ರೆ ಈ ರೀತಿಯ ಒಂದು ಉಪನ್ಯಾಸಗಳನ್ನ ಏರ್ಪಡಿಸ್ಬೇಕು ಮತ್ತೆ ಮಕ್ಕಳಿಗೆ ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳುಗಳಿಗೆ ಕರೆಸಿ ಅವರಿಗೆ ಒಂದು ಇದ್ರ ಬಗ್ಗೆ ಏನು ಸೈನ್ಸ್ ಲ್ಯಾಬ್ ಸೈನ್ಸ್ ಡೇಸ್ ಅಂತೆಲ್ಲ ಮಾಡ್ಬೇಕು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗಳಿಗಿದೆ. ಬಟ್ ಈ ಕೊರೋನಾ ನಿಮಿತ್ತ ನಮ್ಗೆ ಅದು ಯಾವ್ದು ಮಾಡಕ್ ಆಗಿಲ್ಲ ಸರ್, ಬಟ್ ಅದೆಲ್ಲ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಖಂಡಿತ. ಮೇಡಮ್, ಶ್ರೀಕಾಂತ್ ಸರ್ ಬಂದಿದ್ದಾರೆ, ಶ್ರೀಕಾಂತ್ ಸರ್ ಮಾತಾಡಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಸಾರಿ, ನಾನು ನಿಮ್ಮ ಡಿಸ್ಕಷನ್ ಇನಿಷಿಯಲ್ ಪೋರ್ಷನ್ ಸ್ವಲ್ಪ ಮಿಸ್ ಮಾಡ್ಕೊಂಡೆ, ಮನೇಲಿ ಯಾರೋ ಗೆಸ್ಟ್ ಇದ್ರು ಅಂತ. ಬಟ್ ನನಗೆ ಕೆಲವು ಮಾಹಿತಿ ಬೇಕಾಗಿತ್ತು ಮೇಡಮ್, ಸಾರಿ ನೀವು ಮತ್ತೆ ರಿಪೀಟ್ ಮಾಡೋಕ್ಕಾಗತ್ತೆ. ಒಂದು ಗ್ರಾಮ ಪಂಚಾಯತಿಗಳಲ್ಲಿ ನೀವು ಮಾಡ್ತಾ ಇದೀರಲ್ಲ, ಆಮೇಲೆ ಓಕೆ ಅದಕ್ಕಿಂತ ಮುಂಚೆ ನಾನು ನನ್ನ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ. ಒಂದು ನಾವು ನಮ್ಮ ಒಂದು ಅಭಿವೃದ್ಧಿ ಸಂಸ್ಥೆ ಅಂತ ಹೊಂದಿದೆ, ಅದ್ರ ಮೂಲಕ ಕೂಡ ನಾವು ಕೆಲವು ಕಡೆ ಲೈಬ್ರರಿ ಸೆಟಪ್ ಮಾಡೋದು, ಕೆಲವು ಗೌರ್ಮೆಂಟ್ ಶಾಲೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಲೈಬ್ರರಿ ಸೆಟಪ್ ಮಾಡ್ತಾ ಇದೀವಿ. ಅದು ನನ್ನ ಹಿನ್ನೆಲೆ ಹೇಳಬೇಕು ಅಂದ್ರೆ, ಅದಲ್ದಿರ ನಾನು ಕೂಡ ಇವಾಗ ಇತ್ತೀಚಂದ್ರೆ ಒಂದು ಪ್ರಾಬ್ಲಿ ಒಂದು 6 months ಅಲ್ಲಿ ಒಂದು ಶಾಲೆಯಲ್ಲಿ ಕಮ್ಯುನಿಟಿ ಲೈಬ್ರರಿ ಸೆಟಪ್ ಮಾಡೋ ಅನ್ನೋದು ಯೋಜನೆ ಇದೆ ನನಗೆ. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಕೆಲವು ಪ್ರಶ್ನೆಗಳಿದೆ ಮೇಡಮ್. ಇಲ್ಲ ಎರಡು ಒಂದು ಮೇಡಮ್, ಕಮ್ಯುನಿಟಿ ಲೈಬ್ರರಿ ನಾನು ಸ್ವಂತ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀನಿ. ಅದು ಯಾಕಂದ್ರೆ ನನಗೆ ಯಾವತ್ತರ ಮುಂಚೆ ನಮ್ಮ ಒಂದು ಕಮ್ಯುನಿಟಿ ಲೈಬ್ರರಿ ಸೆಟಪ್ ಮಾಡ್ಬೇಕು ಅನ್ನೋದು ನನ್ನ ಅಂದ್ರೆ ಬಹಳ ವರ್ಷದ ಕನಸು. ಸೊ ಅದರಿಂದ ನಾನು ಅದು ನನ್ನ ಸ್ವಂತ ಇನ್ನೊಬ್ಬ ಸ್ಕೂಲ್ ನಾವು ಜೊತೆ ಸೇರಿ ಮಾಡ್ತಾ ಇರೋದು. ಅಂದ್ರೆ ಸ್ಕೂಲ್ ಸಪೋರ್ಟ್ ಸಿಗ್ತಾ ಇದೆ ನನಗೆ, ದಾವಣಗೆರೆ ದಿದಿಗೆ ಅನ್ನೋ ಊರಲ್ಲಿ. ಸೊ ಅವ್ರು ಕೂಡ ನನ್ಗೆ ಅಂದ್ರೆ ಅದಕ್ಕೆ ಬೇಕಾದ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಆ ದೃಷ್ಟಿಯಿಂದ ನಾವು ಇನ್ನು ತುಂಬಾ ಇನಿಷಿಯಲ್ ಸ್ಟೇಜಸ್ ಇದೆ, ನಾನು ಅದು ಇನ್ನು ಮುಂದಿನ ವರ್ಷ ಅಲ್ಲಿ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಅನ್ಕೊಡ್ರು. ಸೊ ಆ ದೃಷ್ಟಿಯಿಂದ ಅದಲ್ಲಿರೋ ನಮ್ಮ ಎನ್ ಜಿ ಒ ಅವಿರತ ಸಂಸ್ಥೆ ಅಂತ ಇದೆ, ಅದ್ರ ಮೂಲಕ ನಾವು ಶಾಲೆಗಳಲ್ಲಿ ಒಂದು ಸಣ್ಣ ಲೈಬ್ರರಿ ಸೆಟಪ್ ಮಾಡಿದ್ರೆ ಒಂದು ಲೈಬ್ರರಿ ಕಾರ್ನರ್ ಅಂತ ಏನನ್ಬೋದು ನಾವು, ಆ ತರ ಮಾಡ್ತಾ ಇದೀವಿ ಸುಮಾರು ವರ್ಷದಿಂದ ಅದ್ ಮಾಡ್ಕೊಂಡ್ ಬಂದಿದ್ವಿ. ಸೊ ಅದು ಯಾಕಂದ್ರೆ ನಾವು ನೀವಿಲ್ಲಿ ಕೆಲವು ಅಂಶಗಳನ್ನ ನಾನು ಹೇಳಿ ನಾನು ಗಮನಿಸಿದೆ. ಒಂದು ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನಿಮ್ಮಲ್ಲಿ ಸಾಕಷ್ಟು ಬುಕ್ ಸಿಗುತ್ತೆ ಅಂತಬಿಟ್ಟು. ಸೊ ಎರಡ್ ಮೂರು ಪ್ರಶ್ನೆ ಇದೆ, ನಾವು ಒಟ್ಟಿಗೆ ಕೇಳ್ತೀನಿ, ನೀವು ಅದು ಅಂತಂದ್ವಾಗಿ ಆನ್ಸರ್ ಮಾಡ್ಬೋದೇನು. ಒಂದು ನಾನು ಒಂದು ಕೀ ಪಾಯಿಂಟ್ ಮಿಸ್ ಮಾಡಿದ್ದೀನಪ್ಪ, ನೀವು ಎಲ್ಲಿ ಮಾಡಿದ್ದೀರಾ ಅಂತ, ಯಾಕಂದ್ರೆ ಎಸ್ಪೆಷಲಿ ಡಿಜಿಟಲ್ ಲೈಬ್ರರಿ ಅದರಲ್ಲೂ 8,000 ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಎಲ್ಲ ಇಟ್ಟಿದ್ದೀರಾ ಅಂತ ಹೇಳಿದ್ರಿ. ಸೊ ನಾನು ಅಂದ್ರೆ ಪರ್ಸನಲ್ ವಿಸಿಟ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದೀನಿ, ಅಂದ್ರೆ ನನಗೆ ಒಳ್ಳೆ ಇನ್ಪುಟ್ ಸಿಗ್ಬೋದು ಅಂತೇಳ್ಬಿಟ್ಟು. ಸೊ ಅದು ಎಲ್ಲಿ ಮಾಡಿದೀರಾ ಅಂತೇಳ್ಬಿಟ್ಟು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅಂದ್ರೆ ನೀವು ಡಿಗ್ರಿ ಕಾಲೇಜಸ್ ನ ದೃಷ್ಟಿ ಡಿಗ್ರಿ ಕಾಲೇಜ್ ಮಕ್ಕಳನ್ನ ದೃಷ್ಟಿ ಇಟ್ಕೊಂಡು ಮಾಡಿದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ನನಗೆ ಕೆಲವು ಸರಿ ನಾವು ಲೈಬ್ರರಿ ಸೆಟಪ್ ಮಾಡೋ ಸ್ಕೂಲ್ಗಳಲ್ಲಿ ಮಾಡ್ಬೇಕು ಅಂತ ಬಂದಾಗ, ಸರ್ ನಮ್ಗೆ ಪಿ ಯು ಆದ್ಮೇಲೆ ಕೆಲವರೆಲ್ಲ ಇದು ಏನೋ ಕೆಲವು ಎಕ್ಸಾಮ್ಸ್ ಹೋಗ್ತಾರೆ, ಅಂದ್ರೆ ಇದು ನಿಮ್ಗೆ ಸೈನಿಕ್ ಬೋರ್ಡ್ ಅಥವಾ ಎಲ್ಲ ಒಂದಷ್ಟು ಎಕ್ಸಾಮ್ಸ್ ಇರುತ್ತಲ್ಲ ಅಂತದಕ್ಕೂ ಹೋಗ್ತಾರೆ. ಆ ಮಕ್ಕಳಿಗೆ ನಾವು ಹೈಸ್ಕೂಲ್ ನಮ್ಮ ಹೈಸ್ಕೂಲ್ ಅಲ್ಲೇ ನಾವು ಒಂದು ವೇದಿಕೆ ಮಾಡ್ಕೊಟ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗೋದಕ್ಕೆ ಒಂದು ವೇದಿಕೆ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು. ಸೊ ಅದ್ರ ಬಗ್ಗೆ ಅಂದ್ರೆ ನನಗೆ ಸ್ವಲ್ಪ ಮಾಹಿತಿ ಬೇಕು, ಅಂದ್ರೆ ಯಾರು ಅಂದ್ರೆ ಹೇಗೆ ನನ್ಗೆ ಯಾರು ಗೈಡ್ ಮಾಡಿರ್ತಾರ? ನಾನು ಅಲ್ಲಿ ಬಂದಾಗ ಅಫ್ಕೋರ್ಸ್ ನಾನು ಪರ್ಸನಲಿ ಚೆಕ್ ಮಾಡ್ತೀನಿ, ನೋಡ್ತೀನಿ ಯಾವ್ದು ನಂಗೆ ಹೆಲ್ಪ್ ಆಗ್ಬೋದು ಅಂತ. ಸೊ ಅದೊಂದು. ಆಮೇಲೆ ನೀವು ಡಿಜಿಟಲ್ ಲೈಬ್ರರಿ ಬಗ್ಗೆ ಹೇಳ್ತಾ ಇದ್ವಿ,
ಡಿಜಿಟಲ್ ಲೈಬ್ರರಿ ಆಮೇಲೆ ಸ್ಮಾರ್ಟ್ ಬೋರ್ಡ್ ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ನನಗೆ ಯಾವ ಸಂಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಅದನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಂಡು. ಇದು ನನ್ನ ಇನಿಷಿಯಲ್ ಮೂರು ಪ್ರಶ್ನೆಗಳು. ಸರ್, ಮೊದಲನೇದು ನಿಮ್ ಪ್ರಶ್ನೆ ಎಲ್ಲಿ ಮಾಡಿರೋದು ಅಂತ. ಸರ್, ನಾವು ಈಗ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಆರೋಹಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಇನ್ನೊಂದು ನಾಗವಾಲ ಅಂತ ಗ್ರಾಮ ಪಂಚಾಯತಿ ಎರಡು ಕಡೆ ನಾವು ಡಿಜಿಟಲ್ ಲೈಬ್ರರಿಯನ್ನ ಮಾಡಿದ್ದೀವಿ. ಎರಡೂ ಕೂಡ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಮತ್ತೆ ಎರಡನೇ ನಿಮ್ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗೆ. ಸೊ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಈಗಾಗಲೇ ಆ ಡಿಗ್ರಿ ಮುಗಿಸಿರ್ತಾರೆ ಮತ್ತೆ ಅವ್ರಿಗೆ ಹೆಚ್ಚು ಅವೇರ್ನೆಸ್ ಇರೋದಿಲ್ಲ ಎಲ್ಲಿಗೆ ಹೋಗ್ಬೇಕು, ಸೊ ಎಲ್ಲಿ ಕಾಲ್ಫರ್ ಆಗ್ತಾ ಇರುವಂತದ್ದು, ಎಲ್ಲೆಲ್ಲಿ ಯಾವ್ಯಾವ ಪತ್ರಿಕೆಯಲ್ಲಿ ಬರುತ್ತೆ ಅನ್ನೋದಾಗಿರ್ಬೋದು, ಅದು ಅವ್ರಿಗೆ ಮಾಹಿತಿ ಇರೋದಿಲ್ಲ. ಮತ್ತೆ ಏನನ್ನ ಓದ್ಬೇಕು, ಹೇಗ್ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ಎಷ್ಟೋ ಮಕ್ಳಿಗೆ ಗೊತ್ತಿರೋದಿಲ್ಲ. ಅಷ್ಟೆಲ್ಲವನ್ನು ಕೂಡ ನಮ್ಮ ಗ್ರಂಥಾಲಯದಲ್ಲಿ ಸಿಗೋ ತರ ನೋಡ್ಕೊಳ್ತಾ ಇದೀವಿ. ಈಗ ಉದಾಹರಣೆಗೆ ಯಾವ್ದೋ ಒಂದು ಪೊಲೀಸ್ ಇಲಾಖೆಯಲ್ಲಿ ಕಾಲ್ಫರ್ ಆಗಿದೆ ಅಂದ್ರೆ ತಕ್ಷಣ ನಾವು ಆ ಮಾಹಿತಿಯನ್ನ ನಾವು ಅನೌನ್ಸ್ ಮಾಡ್ತೀವಿ. ಸೊ ನಮ್ಮಲ್ಲಿ ನಿರುದ್ಯೋಗಿ ಯಾರು ಡಿಗ್ರಿ ಮುಗಿಸಿರುವಂತಹ ಕೆಲಸದ ಹುಡುಕ್ತಾ ಇರುವಂತಹ ಆಕಾಂಕ್ಷಿಗಳ ಪಟ್ಟಿ ಇರುತ್ತೆ, ಅವ್ರಿಗೆ ಮಾಹಿತಿಯನ್ನ ತಲುಪಿಸ್ತೀವಿ. ಮತ್ತೆ ಹೇಗೆ ಅಪ್ಲೈ ಮಾಡ್ಬೇಕು ಅದಂತೂ ಆನ್ಲೈನ್ ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಮತ್ತೆ ಅದರ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾಮಾನ್ಯವಾಗಿ ಎಲ್ಲಾ ಪರೀಕ್ಷೆಗಳಿಗೂ ಬೇಕಾಗಿರುವಂತಹ ಜಿ ಕೆ ಸಬ್ಜೆಕ್ಟ್ ಗಳು ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಅದು ಒಬ್ಬ ಸ್ಪೆಷಲಿ ಡಿಸೈನ್ಡ್ ಮಾಡಿರುವಂತಹ ಅದರಿಂದ ಸಾಕಷ್ಟು ಯಶಸ್ಸನ್ನ ಪಡೆದಿರುವಂತಹ ಸಬ್ಜೆಕ್ಟ್ ಗಳು ಅದು. ತುಂಬಾ ಜನ ಅದನ್ನ ಓದಿ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಸೊ ಆ ವಿಷಯಗಳು ನಮ್ಮಲ್ಲಿ ಲಭ್ಯ ಇದೆ. ಆದ್ರೆ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಇದು ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಕೇಳ್ಬೇಕಂದ್ರೆ ಈಗ ಪೊಲೀಸ್ ಇಲಾಖೆ ಅಂದಾಗ ಜಿ ಕೆ ಒಂದೇ ಸಬ್ಜೆಕ್ಟ್ ಇರುತ್ತೆ ಎಕ್ಸಾಮ್ಸ್ ಅಲ್ಲಿ, ಬೇರೆ ಇನ್ನೊಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಇರ್ಬೋದು. ಸೊ ಅದಕ್ಕೆ ಬೇಕಾದಂತ ಯಾವ ಪುಸ್ತಕನ ಅವ್ರು ಓದ್ಬೇಕು, ಎಲ್ಲಿ ತರಬೇತಿ ತಗೋಬೇಕು ಅನ್ನೋದನ್ನ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಇದು ಏನಾಗುತ್ತೆ ಅಂದ್ರೆ ಬರೀ ಡಿಗ್ರಿ ಮುಗಿಸಿದಂತ ಮಕ್ಕಳು ಅಷ್ಟೇ ಅಲ್ಲ, ಡಿಗ್ರಿ ಮಾಡ್ತಿರುವಂತ ಮಕ್ಕಳು ಕೂಡ ಅದೊಂದು ಅವೇರ್ನೆಸ್ ಆಗುತ್ತೆ. ಅವರು ಬಂದು ಕೂಡ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆ ಸಬ್ಜೆಕ್ಟ್ ಗಳನ್ನ ಓದ್ಬೋದು. ಬೇಕು ಅಂದ್ರೆ ಅವರು ಡೌನ್ಲೋಡ್ ಕೂಡ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಆ ಫೆಸಿಲಿಟೀಸ್ ಅನ್ನ ಕೊಟ್ಟಿದೀವಿ. ಮತ್ತೆ ನಾವೆಲ್ಲಾ ಕಂಪ್ಯೂಟರ್ಸ್ ಮತ್ತೆ ಪ್ರಿಂಟರ್ಸ್ ಕೂಡ ಇಟ್ಟಿದೀವಿ. ಸೊ ಅವ್ರು ಯಾವ್ದೋ ಒಂದನ್ನ ಆನ್ಲೈನ್ ಅಲ್ಲಿ ಹುಡುಕ್ತಾ ಇರ್ತಾರೆ, ಮಾಹಿತಿ ಬೇಕಾಗಿರುತ್ತೆ, ಆ ಮಾಹಿತಿ ನಾವು ಪ್ರಿಂಟ್ ತಗೊಳ್ಳುವಂತ ಸೌಲಭ್ಯವನ್ನು ಮಾಡಿದೀವಿ. ಮತ್ತೆ ಅದಲ್ಲದೆ ಕೂಡ ನಾವು ಕ್ಯೂ ಆರ್ ಕೋಡ್ ಅನ್ನ ಬಳಸ್ತೀವಿ. ಈಗ ನಮ್ಮ ನಾಲ್ಕು ಕಂಪ್ಯೂಟರ್ಸ್ ಇದೆ, ಒಟ್ಟಿಗೆ ಒಂದು 7-8 ಜನ ಬಂದಾಗ ಏನಾಗುತ್ತೆ, ಆ ಮಕ್ಳಿಗೆ ಕಂಪ್ಯೂಟರ್ ಲಭ್ಯ ಇರೋದಿಲ್ಲ. ಆಗ ಅವರು ಕ್ಯೂ ಆರ್ ಕೋಡ್ ಅನ್ನ ಬಳಸಿದ್ರೆ ನಮ್ಮ ಲಾಗಿನ್ ಇದೆಲ್ಲ ಈಸಿಯಾಗಿ ಹೋಗ್ಬೋದು. ಅವರ ಮೊಬೈಲ್ ಅಲ್ಲೇ ಕೂಡ ಸ್ಮಾರ್ಟ್ ಫೋನ್ ಮುಖಾಂತರ ಕೂಡ ಅವ್ರು ಈಸಿಯಾಗಿ ಲಾಗಿನ್ ಆಗ್ಬೋದು. ಮತ್ತೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಲೈಬ್ರರೀಸ್ ಎಲ್ಲಾ ಲಾಗಿನ್ ಐಡಿ ಪಾಸ್ವರ್ಡ್ ಗಳನ್ನ ಕೊಟ್ಟಿದ್ದಾರೆ ನಮ್ಗೆ. ಸೊ ಅದನ್ನ ಬಳಸಿ ಅಲ್ಲಿ ಲಕ್ಷಾಂತರ ಪುಸ್ತಕಗಳಿದೆ ಸರ್ ನಮ್ದು. ನೀವು ಸೆಂಟ್ರಲ್ ಲೈಬ್ರರಿದು ಹೋದಾಗ, ಕೇಂದ್ರ ಸರ್ಕಾರದ ಲೈಬ್ರರಿಗಳು ರಾಜ್ಯ ಸರ್ಕಾರದ ಲೈಬ್ರರಿಗೆ ಹೋದಾಗ ನಿಮ್ಗೆ ಅಲ್ಲಿ ಲಕ್ಷಗಟ್ಟಲೆ ಪುಸ್ತಕಗಳು ಸಿಗುತ್ತೆ ಅಲ್ಲಿ. ಸೊ ಹಾಗಾಗಿ ಅವರು ಅಷ್ಟು ಯಾವ್ದು ಬೇಕಾದ್ರೂ ಓದ್ಬೋದು. ಎಲ್ಲಾ ಮಾಹಿತಿ ಕಣಜ ಅಲ್ಲಿ ಇರೋದ್ರಿಂದ ಮಕ್ಕಳಿಗೆ ಅದನ್ನ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ಅವರೇ ಸ್ಮಾರ್ಟ್ ಫೋನ್ ಮುಖಾಂತರ ಅವರು ಲಾಗಿನ್ ಆಗುವಂತಹ ಕೊಟ್ಟಿದ್ದೀವಿ ಸರ್. ಇನ್ನು ಮೂರನೇದು ನೀವು ಬಂದು ಶಾಲೆದು ಹೇಳಿದ್ರಿ ಅನ್ಸುತ್ತೆ ಸರ್. ಮೂರನೇ ಇನ್ನೊಂದು ಕ್ವಶನ್ ಗೊತ್ತಾಗ್ತಲ್ಲ, ಶಾಲೆದು ಮಾಸ್ಟ್ ಕ್ಲಾಸ್ ಬಗ್ಗೆ ಹೇಳಿದ್ರಿ ಅನ್ಸುತ್ತೆ. ಮಾಸ್ಟ್ ಕ್ಲಾಸ್ ಅನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಟೆಲ್ಕೊ ಸೋಲಾರ್ ಕಂಪನಿಯವರು ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ವರ್ಕ್ ಮಾಡ್ತಿದ್ರು ಸರ್. ಇದು ಸುಮಾರು ಒಂದು 7-8 ವರ್ಷದಿಂದಾನೇ ಅವರು ಸ್ಮಾರ್ಟ್ ಕ್ಲಾಸ್ ಎಲ್ಲ ಮಾಡ್ತಿದ್ದಾರೆ. ನನಗೆ ಲೋಕೇಶ್ ಸರ್ ಹಿಂದೆ ಹೇಳಿದ್ರು, ನಮ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು. ಆ ನ್ಯಾಷನಲ್ ಅವಾರ್ಡ್ ಮಾಲಂಜನ್ ಕಿರಿಯಾಪಟ್ಟ ಗ್ರಾಮ ಪಂಚಾಯತ್ ಬಂತು. ಯಾಕೆಂದ್ರೆ ನಾವು ಅಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ವಿ. ಸೊ ಆಗ ಆಗಷ್ಟೇ ಹೊಸದಾಗಿ ಬರ್ತಾ ಇತ್ತು. 2016-17 ಅಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಸಿಎಸ್ಎಫ್ ಫಂಡ್ ಗಳನ್ನ ನಮಗೆ ಕೊಟ್ಟು NGO ಇನ್ನೊಂದು ಮೆಂಡಾ ಅಂತ ಬರುತ್ತೆ, ಅವರು ಮತ್ತೆ ಗ್ರಾಮ ಪಂಚಾಯತ್ ಮೂರು ಗ್ರಾಮ ಪಂಚಾಯತಿ ಒಂದು 20-25 ಸಾವಿರ ದುಡ್ಡು ಹಾಕಿದ್ರೆ ಸಾಕು, ಉಳಿಕೆ ಇದು ಅದು 1.5 ಲಕ್ಷದಷ್ಟು ಅಷ್ಟು ಸರ್ ಯೋಜನೆ ಇರೋದು. ಉಳಿಕೆ ದುಡ್ಡನ್ನ ಅವರೇ ಟೆಲ್ಕೋ ಸೋಲಾರ್ ಹಾಕ್ತಾರೆ. ಮತ್ತೆ ಅದು ಕಂಪ್ಲೀಟ್ ಆಗಿ ಸೋಲಾರ್ ಇಂದ ವರ್ಕ್ ಆಗುವಂತದ್ದು, ಅದಕ್ಕೇನು ಎಲೆಕ್ಟ್ರಿಸಿಟಿ ಬೇಕಾಗಿರೋದಿಲ್ಲ. ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈಸಿಯಾಗಿ ಇಂಗ್ಲಿಷು ಮತ್ತೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಸಬ್ಜೆಕ್ಟ್ ಗಳನ್ನ ಡಿಸೈನ್ ಮಾಡಿ ಇನ್ಬಿಲ್ಟ್ ಅದರಲ್ಲಿ ಇರುತ್ತೆ, ಆ ಸಿಸ್ಟಮ್ ಅಲ್ಲಿ ಇರುತ್ತೆ. ಮತ್ತೆ ಒಂದು ಅವರು 56 inches ಸ್ಮಾರ್ಟ್ ಟಿವಿ ಅನ್ನ ಕೊಟ್ಟಿರ್ತಾರೆ. ಮತ್ತೆ ಅದು ತುಂಬಾ ಚೆನ್ನಾಗಿದೆ ಸರ್, ಮಕ್ಕಳಿಗೆ ಹೆಚ್ಚು ಉಪಯುಕ್ತವಾಗಿರುವಂತ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಗೆ ಎಲೆಕ್ಟ್ರಿಸಿಟಿದು ಪ್ರಾಬ್ಲಮ್ ಇರುತ್ತೆ, 24x7 ನಮ್ಗಲ್ಲಿ ಇದಿರೋದಿಲ್ಲ. ಇದು ಕಂಪ್ಲೀಟ್ ಆಗಿ ಸೋಲಾರ್ ಆಗಿ ಸೋಲಾರ್ ಬೇಸ್ಡ್ ಆಗಿರೋದ್ರಿಂದ ಯಾವ್ದೇ ರೀತಿ ನಮ್ಗೆ ಎಲೆಕ್ಟ್ರಿಸಿಟಿ ಬೇಕು ಅಂತ ಇರೋದಿಲ್ಲ. ಮತ್ತೆ ಅದ್ರ ಜೊತೆ ಅವರು ಶಾಲೆಗೆ ಒಂದು ದೊಡ್ಡ 2 ಲೈಟ್ ಅನ್ನು ಕೊಡ್ತಾರೆ. ಸೊ ರಾತ್ರಿ ಎಲ್ಲ ಕೂಡ ಅದು ಶಾಲೆನಲ್ಲಿ
ಯಾಕಂದ್ರೆ ಹಿಂದೆ ಎಲ್ಲ ವಿದ್ಯುತ್ ಶಕ್ತಿ ಸಮಸ್ಯೆ ಸಾಕಷ್ಟು ಇತ್ತು, ಅಲ್ಲೊಂದು ಶಾಲೆ ಇದೆ ಅಂತ ಕಂಡಿಡಿಯಕಾಗ್ತಿಲ್ಲ, ಈಗ ರಾತ್ರಿ ಹೋದ್ರೂ ಕೂಡ ಅಲ್ಲಿ ಶಾಲೆ ಇದೆ ಅಂತ ಗುರುತಿಸ್ಬೋದು. ಆ ರೀತಿ ಲೈಟ್ ಕೂಡ ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಸೆಲ್ಕೋ ಸೋಲಾರ್ ಕಂಪನಿಯವರು ಬೇಕಾದ್ರೆ ನಾನೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರು ಹೇಳಿದ್ರೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಅವರು ನೀವು ಕಾಯ್ಬೇಕಾಗತ್ತೆ ಕೊಡೋದಿಕ್ಕೆ ಅವ್ರು ಸಿಎಸ್ ಅವ್ರು ಬಂದು. ಬಟ್ ಇದೊಂದು ಇದು ಸರ್ ತುಂಬಾ ಉಪಯುಕ್ತದ್ದು, ಅವರು ಖಂಡಿತ ಸಹಾಯ ಮಾಡ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಮಾರ್ಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವ್ರ ಸಹಾಯ ನಿಂತ್ಕೋಬಹುದು. ಮೇಡಮ್ ಅದು ಮೇಂಟೆನೆನ್ಸ್ ಕೂಡ ಅವರೇ ಮಾಡ್ತಾರೆ, ಯಾಕಂದ್ರೆ ನನಗೆ ಸಮಸ್ಯೆ ಆಗೋದು ಯಾವಾಗ ಅಂದ್ರೆ ಫಸ್ಟ್ ಒಂದ್ 2-3 ವರ್ಷ ಚೆನ್ನಾಗಿ ಹೋಗುತ್ತೆ ನಡೆಯುತ್ತೆ ಅದು, ಅದಾದ್ಮೇಲೆ ಸಮಸ್ಯೆ ಆಗೋ ಒಂದು ಕಂಟೆಂಟ್ ಸಮಸ್ಯೆ ಆಗ್ಬೋದು, ಯಾಕಂದ್ರೆ ಸಿಲೆಬಸ್ ಚೇಂಜ್ ಆಗೋದು ಅದೆಲ್ಲ ಆಗ್ತಾ ಇರ್ಬೋದು. ಇನ್ನೊಂದು ಸಮಸ್ಯೆ ಅಂದ್ರೆ ಅದು ಇನ್ಫ್ರಾಸ್ಟ್ರಕ್ಚರ್ ಅವ್ರು ಏನ್ ಎಕ್ವಿಪ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನ ಕೂಡ ಅವರೇ ರಿಪೇರ್ ಏನ ಬಂತು ಅಂತಂದ್ರೆ ಅದನ್ನ ಮೇಂಟೈನ್ ಮಾಡ್ತಾರೆ ಅವರು. ಹೌದು ಸರ್, ಸೆಲ್ಕೋದವ್ರದ್ದು ಒಂದು ಪಾಸಿಟಿವ್ ಅಂಶ ಅಂದ್ರೆ ಗುಡ್ ಮೇಂಟೆನೆನ್ಸ್. ಈಗ 2016 ಅಲ್ಲಿ ನಾನು ಪಿರಿಯಾಪಟ್ಟಣ ತಾಲೂಕು ಮಾಳಂಗಿ ಗ್ರಾಮ ಪಂಚಾಯತ್ ಮಾಡಿದೆ, ಈಗ 2020 ಅಲ್ಲಿ ಈಗ ನಾಗವಾಲದಲ್ಲಿ ಮಾಡಿದ್ದೀವಿ. ಸಾಕಷ್ಟು ಅವರು ಬದಲಾವಣೆಗಳನ್ನು ಆಗಿದೆ, ಅವ್ರ ಸಬ್ಜೆಕ್ಟ್ ಅಲ್ಲಿ ಅಡ್ವಾನ್ಸ್ ಆಗಿದೆ, ಮತ್ತೆ ಟೀಚರ್ಸ್ ಗೆ ತರಬೇತಿಗಳನ್ನು ಅವರೇ ಕೊಡ್ತಾರೆ ಕಾಲಕಾಲಕ್ಕೆ. ಮತ್ತೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಬಂದಾಗ ತಕ್ಷಣ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರು ಕೂಡ ಅವರು ಅವ್ರದ್ದು ಪರ್ಸನ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಅವೈಲೇಬಿಲಿಟಿ ಇರುತ್ತೆ ಸರ್. ಈಸಿ ಮೇಂಟೆನೆನ್ಸ್ ಕೂಡ, ಅದು ಯಾವುದೇ ರೀತಿ ದೂರ ಬಂದಿದ್ದಂತೂ ನಾನು ನೋಡೇ ಇಲ್ಲ. ಅದು ಬಟ್ಟು 2016 ಅಲ್ಲಿ ಏನಿತ್ತು ಅಂದ್ರೆ ಏನ್ ಸಬ್ಜೆಕ್ಟ್ ಇತ್ತು ಅಷ್ಟೇ ಇತ್ತು, ಅಪ್ಗ್ರೇಡ್ ಮಾಡ್ತಾ ಇರ್ಲಿಲ್ಲ. ಬಟ್ ಈಗ ಏನಾಗುತ್ತೆ ಅಂದ್ರೆ ಕಾಲಕಾಲಕ್ಕೆ ಅವ್ರು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರಂತೆ, ಮೊನ್ನೆ ಬಂದಿರುವಂತ ಅವ್ರು ಹೇಳಿದ್ದಂತೆ. ಸೊ ಹಾಗಾಗಿ ಮೇಂಟೆನೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸರ್. ಮೇಡಮ್ ನಂದು ಇನ್ನೊಂದು ಕೊನೆ ಪ್ರಶ್ನೆ, ಇವಾಗ ಯಾಕೆಂದ್ರೆ ಇವಾಗ ನಾವು ಒಂದು ಕಮ್ಯುನಿಟಿ ಲೈಬ್ರರಿ ಅಂತ ಸೆಟ್ಅಪ್ ಮಾಡಿದಾಗ ನಮ್ಗೆ ಒಂದು ಮೇಜರ್ ಚಾಲೆಂಜ್ ನಾವು ಈಗ ಸದ್ಯಕ್ಕೆ ನಮ್ಗೆ ಅನ್ಕೊಂತ ಇರೋದೇನಪ್ಪ ಅಂದ್ರೆ ನಾವು ಅದಕ್ಕೆ ಆಡಿಯನ್ಸ್ ನ ಹೇಗೆ ಕರೆತರೋದು ಅಂತದ್ದು. ಯಾಕಂದ್ರೆ ನೀವು ಇಲ್ಲಿ ಒಂದು ಒಳ್ಳೆ ಪಾಯಿಂಟ್ ಹೇಳಿದೆ, ಯಾಕಂದ್ರೆ ನಿಮ್ಮ ಹತ್ರ ಒಂದು ಗ್ರಾಜುಯೇಟ್ಸ್ ಒಂದು ಡೇಟಾಬೇಸ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಬಿಟ್ಟು, ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಯಾವ ತರ ಅಂದ್ರೆ ಯಾವ ಏನ್ ಅಪ್ರೋಚ್ ಮಾಡೋದು ಅಂತ ಬಿಟ್ಟು. ಸರ್, ಈಗ ನಮಗೆ ಸಾಕಷ್ಟು ಇದೆಲ್ಲ ಇದೆ ಸರ್, ಅವಕಾಶಗಳಿದೆ. ಅಂದ್ರೆ ನಮಗೆ ನಮ್ದೇ ಆದಂತ ಸಿಬ್ಬಂದಿಗಳಿದ್ದಾರೆ, ಸಪರೇಟ್ ಗ್ರಂಥಾಲಯಕ್ಕೆ ಸಿಬ್ಬಂದಿ ಇದ್ದಾರೆ, ಆತನ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಬಟ್ ನಿಮ್ ಕಮ್ಯುನಿಟಿ ಲೈಬ್ರರಿಯಿಂದ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ವಾಲಂಟಿಯರ್ ಆಗಿ ಯಾರೋ ಆಸಕ್ತಿ ಇರುವಂತಹ ಸ್ವಸಹಾಯ ಸಂಘಗಳ ಯುವಕ ಸಂಘಗಳಿರುತ್ತೆ, ಸ್ತ್ರೀ ಶಕ್ತಿ ಸಂಘಗಳಿರುತ್ತೆ, ಅದನ್ನ ಬಳಸ್ಕೊಂಡು ನೀವು ಕಮ್ಯುನಿಟಿ ಲೈಬ್ರರಿ ಮಾಡಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ಸರ್. ಸೊ ನಾವೇನು ಮಾಡ್ತೀವಿ ಅಂದ್ರೆ ನಮ್ಗೀಗ ಗ್ರಾಮ ಪಂಚಾಯತಿ ಅಂತ ಬಂದಾಗ ಅದಕ್ಕೆ ಸಪರೇಟ್ ಸಿಬ್ಬಂದಿ ಇರೋದ್ರಿಂದ ನಮಗೆ ಕಷ್ಟನೇ ಆಗೋದಿಲ್ಲ ಸರ್. ಯಾವ ಡೇಟಾ ಬೇಸ್ ಯಾವ್ದೇ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಸಿಬ್ಬಂದಿ ಮುಖಾಂತರ ಮಾಡಿಸ್ಕೊಂಡು ಹೋಗ್ತೀವಿ. ಬಟ್ ಕಮ್ಯುನಿಟಿ ಅಂತ ಬಂದಾಗ ಮೊದಲು ಒಂದು ನೀವು ಒಂದು ಗುಂಪನ್ನ ರಚನೆ ಮಾಡ್ಬೇಕಾಗುತ್ತೆ ಸರ್. ಆಸಕ್ತಿ ಇರುವಂತದ್ದು ಅಂದ್ರೆ ಇವತ್ತು ಆಸಕ್ತಿ ಇತ್ತು ನಾಳೆ ಕಲ್ಕೊಂಡ್ಬಿಡ್ತಾರಲ್ಲ ಅಂತವನ್ನ ಖಂಡಿತ ಆಯ್ಕೆ ಮಾಡಬಾರ್ದು. ಅವ್ರನ್ನ ಕೂತು ಸ್ವಲ್ಪ ನಿಧಾನ ಆದ್ರೂ ಮೊದಲು ಒಂದು ಆ ಗ್ರಾಮದ ಮಟ್ಟದಲ್ಲಿ ಒಂದು ಸಮಿತಿ ಅಂತ ಒಂದು ರಚನೆ ಆಗ್ಬೇಕು ಅಲ್ಲಿಗೆ. ಸೊ ಆ ಸಮಿತಿಯೇ ಕೂಡ ಆ ಸಮಿತಿನಲ್ಲಿ ಯಾರ್ಯಾರು ಇರ್ಬೇಕು ಅನ್ನೋದನ್ನ ನೀವು ಬಂದು ಡಿಸೈಡ್ ಮಾಡ್ಬೇಕು. ಅಂದ್ರೆ ಬರೀ ಯುವಕರೇ ಇದ್ರೆ ಆಗೋದಿಲ್ಲ ಸರ್, ಹಿರಿಯರು ಇರ್ಬೇಕು, ರಿಟೈರ್ಡ್ ಆಫೀಸರ್ಸ್ ಇರ್ಬೇಕು, ಅಲ್ಲಿ ಯಾರಾದ್ರೂ ಸರ್ಕಾರಿ ಸಿಬ್ಬಂದಿ ಇದ್ರೆ ಆ ಗ್ರಾಮದಲ್ಲಿ ಅಂತವ್ರನ್ನು ತಗೋಬೇಕು, ಮತ್ತೆ ಯಾರಾದ್ರೂ ಮಹಿಳೆಯರು ಅಂತವ್ರಿದ್ದಾಗ ಅವರು ಚಿಂತಕರು ಈ ರೀತಿ ಸಮಾಜ ಸೇವೆ ಮಾಡುವಂತ ಅವರೆಲ್ಲರನ್ನೂ ಸೇರಿ ಒಂದು ಸಮಿತಿ ಮಾಡಿ ಆ ಸಮಿತಿ ಮುಖಾಂತರ ನೀವು ಕಮ್ಯುನಿಟಿ ಲೈಬ್ರರಿನ ಮಾಡಬೇಕು. ಸೊ ಮುಂದೆ ಕಮ್ಯುನಿಟಿ ಲೈಬ್ರರಿ ಆದ ನಂತರ ಅದು ನಿರ್ವಹಣೆ ಆಗಿರ್ಬೋದು, ಮತ್ತೆ ಅದನ್ನ ಕಾಲಕಾಲಕ್ಕೆ ಜನರಿಗೆ ತಲುಪಿಸುವಂತದ್ದು ಕಮ್ಯುನಿಟಿ ಲೈಬ್ರರಿಯಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅನ್ನೋದನ್ನೆಲ್ಲ ಕಾಲಕಾಲಕ್ಕೆ ನಾವು ಅಲ್ಲಿನ ಸಮುದಾಯಕ್ಕೆ ತಿಳಿಸ್ಬೇಕಾಗುತ್ತೆ. ಸೊ ಅದನ್ನ ಕೂಡ ತಲುಪಿಸುವಂತದ್ದಾಗಬೇಕು. ಒಟ್ಟಾರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದ್ರೆ ಸಮುದಾಯ ಸಹಭಾಗಿತ್ವ ಇದ್ರೆ ಮಾತ್ರ ಸರ್ ಇಂಥ ಕಮ್ಯುನಿಟಿ ಲೈಬ್ರರಿಗಳು ಸಕ್ಸೆಸ್ ಆಗುತ್ತೆ.